ಎಡಪಕ್ಷದಿಂದ ಒಲವಿದ್ದ ಸಹೋದರ ಅಯ್ಯಪ್ಪ ಅವರು ಅದನ್ನು ಡಿಸೈಡ್ ಮಾಡ್ತಾರೆ, ನಾವು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗ್ತದೆ. ಆಗ ಗುರುಗಳ ಸರ್ವಧರ್ಮ ಸಮ್ಮೇಳನ ಕರೆದು ಸಮಸ್ಯೆ ಧರ್ಮದ್ದಲ್ಲ ಅಂತ ಹೇಳ್ತಾರೆ. ನೀವು ಸಮಸ್ಯೆ ಧರ್ಮದ್ದಲ್ಲ, ಸಮಸ್ಯೆ ನಮ್ಮೊಳಗಡೆ ಇದೆ. ಅದರಿಂದ ಅವರು ಒಂದು ಜಾತಿ ಒಂದು ಮತ ಒಂದು ಧರ್ಮ ಎಂಬ ಸ್ಲೋಗನ್ ಕೊಡ್ತಾರೆ. ಅದರ ಮೂಲಕ ಹಿಂದೂಗಳು ಕನಿಷ್ಠ ಇದ್ದರು ಹಿಂದೂಗಳ ತಲೆಲೆಕ್ಕ ಮಾಡುವ ಹಿಂದೂಗಳನ್ನು ಉಳಿಸಿಕೊಂಡಿದ್ದಾರೆ. ಅದು ಇಲ್ಲದೆ ಇದ್ರೆ ಇವತ್ತು ಹಿಂದೂ ಧರ್ಮ ಎನ್ನುವುದು ಉಳಿಕೊಂಡಿರುವುದು ರಾಮಾನುಜಾಚಾರ್ಯ, ಶಂಕರಾಚಾರ್ಯ, ಪೇಜಾವರ ಸ್ವಾಮಿಗಳು, ಕಲ್ಲಾಟ ಪ್ರಭಾವರಿ ಬೆಟ್ಟ, ಮೋಹನ್ ಭಾಗವತರಿಂದ ಖಂಡಿತ. ಇಂಥ ಸಮಾಜ ಸುಧಾರಕರಿಂದ ಆದ್ರೆ ಇವತ್ತು ಹಿಂದುತ್ವದ ಬಗ್ಗೆ ಮಾತನಾಡುವವರು, ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ಮಾತನಾಡುವವರು ಯಾರು ಈ ಒಳಗಿನ ಶತ್ರುಗಳ ಬಗ್ಗೆ ಮಾತಾಡ್ತಾರೆ. ಅವರು ಜಾತಿ ಬಗ್ಗೆ ಮಾತನಾಡುತ್ತಿಲ್ಲ, ಜಾತೀಯತೆ ಬಗ್ಗೆ ಮಾತಾಡುತ್ತಿಲ್ಲ, ಅಸ್ಪೃಶ್ಯತೆ ಬಗ್ಗೆ ಮಾತನಾಡ್ತಾ ಇಲ್ಲ, ಮೂಢನಂಬಿಕೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ಯಾಕೆ ಮಾತಾಡ್ತಾ ಇಲ್ಲ ಎಂಬುದನ್ನು ನಾವು ಪ್ರಶ್ನೆ ಮಾಡ್ತೇವೆ. ನೀವು ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಇವತ್ತು ಗೋಮುವಾದದ ಪ್ರಯೋಗಶಾಲೆ ಅಂತ ನಾನು ಇಲ್ಲಿಗೆ ಮುಲ್ಕಿ ಸಮೀಪದ ಒಂದು ಸಣ್ಣ ಹಳ್ಳಿಯಿಂದ ಬಂದವರು. ನಾನು ಪ್ರತಿ ಸರಿ ಅಲ್ಲಿ ಹೋದಾಗ ನಾನು ಕೇಳ್ತೇನೆ, ನಿಮ್ಮ ತಿಂಗಳ ಖರ್ಚಲ್ಲಿ ನೀವು ಎಷ್ಟು ಭಾಗವನ್ನ ನಿಮ್ಮ ಊಟ ತಿಂಡಿ ಬಟ್ಟೆ ಮನೆ ಕಟ್ಟುವುದಕ್ಕಾಗಲಿ ಮನೆ ನಿರ್ವಹಣೆಗಾಗಿ ಖರ್ಚು ಮಾಡ್ತೀವಿ? ಅವರಿಗೆ ಒಬ್ಬ ಇಲ್ಲ ಮನೆ ಎರಡು. ಅದರ ಬಹುಪಾಲನ್ನು ನೀವು ಒಂದು ಕಾಲದಲ್ಲಿ ಒಂದು 15-20 ರೂಪಾಯಿಗೆ ಇಲ್ಲದ್ರೆ ಒಂದು 100 ರೂಪಾಯಿಗೆ ನಡೀತಾ ಇದ್ದ ಸತ್ಯನಾರಾಯಣ ಪೂಜೆ ಇವತ್ತು 15,000, 20,000, 25,000 ರೂಪಾಯಿ. ಒಂದು ಅಷ್ಟೇಶ ಬಳಿ, ಒಂದು ನಾಗ ಪ್ರತಿಷ್ಠಾಪನೆ, ಒಂದು ಕೋಲ, ಅದರ ಅದರ ಖರ್ಚು ವೆಚ್ಚ ಇದೆ ಅಲ್ಲ, ನೂರಾರು ಪಟ್ಟು ಜಾಸ್ತಿ ಆಗಿದೆ. ಆ ದುಡ್ಡು ಎಲ್ಲಿಗೆ ಹೋಗಿದೆ ಅಂತ ಹೋಗ್ಬೇಕು. ಆ ದುಡ್ಡು ಯಾರ ಕೈಯಲ್ಲಿ ಸೇರಿದೆ ಎಂಬುದನ್ನು ನೀವು ಹುಡುಕ್ಲಿಕ್ಕೆ ಸಾಧ್ಯ ಆದರೆ ಈ ಹಿಂದೂ ಧರ್ಮದ ವಿರೋಧಿಗಳು, ಹಿಂದೂ ಧರ್ಮದ ದ್ರೋಹಿಗಳು ಯಾರು ಎಂಬುದು ನಮಗೆ ಗೊತ್ತಾಗುತ್ತೆ. ಯಾರ ಕೈಗೆ ಹೋಗ್ತಾರೆ? ಹಿಂದೂಗಳಿಗೆ ನಿಜವಾದ ಶತ್ರುಗಳು ಯಾರು ಎಂಬುದನ್ನು